ವಿದ್ಯಾರ್ಥಿ ಮಿತ್ರರಿಗೆ ಈ ಒಂದು ಸಂಡೇ ಸ್ಪೆಷಲ್ ವಾರಕ್ಕೊಂದು ವಿಷಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಪ್ರತಿ ರವಿವಾರ ಒಂದು ವಿಷಯವನ್ನ ಕುರಿತು ನಾನು ಒಂದು ವಿಡಿಯೋನ ಮಾಡಿರ್ತೀನಿ. ಸೊ ಇವತ್ತು 16 ಫೆಬ್ರವರಿ 2020 ನನ್ನ ಒಂದು ಪರಿಚಯ. ನಾನು ವಿಶ್ವನಾಥ್ ದೊಡ್ಮನಿ ಧಾರವಾಡದಿಂದ, ನಾನು NIT ಜೈಪುರದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಅನ್ನ ಮುಗಿಸಿದ್ದೀನಿ. ಒಂದು ಬಾರಿ UPSC ಮೇನ್ಸ್ ಪರೀಕ್ಷೆ ಬರೆದು 3 ಬಾರಿ KS ಸಂದರ್ಶನವನ್ನ ನಾನು ಕೊಟ್ಟಿದ್ದೆ. ಸೊ ವಿಶ್ವನಾಥ್ ಲೈವ್ ಅನ್ನೋದು ನನ್ನ ಒಂದು ರೆಫರಲ್ ಕೋಡ್. ಸೊ ಇದನ್ನ ಬಳಸಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಸೊ ಈ ರೆಫರಲ್ ಕೋಡ್ ಅನ್ನ ಬಳಸೋದ್ರ ಬಗ್ಗೆ ನಾನು ಪ್ರತಿ ದಿವಸ ಬೆಳಿಗ್ಗೆ 9 ಗಂಟೆಗೆ ಪ್ರಚಲಿತ ಘಟನೆಗಳಲ್ಲಿ ಕಂಪ್ಲೀಟ್ ಆಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿನ್ನೆ ಕ್ಲಾಸ್ ಅನ್ನಾದ್ರೂ ನೀವು ನೋಡಬಹುದು, ಅಥವಾ ನಾಳೆ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ಲಾಸ್ ಲೈವ್ ಇರುತ್ತೆ. ಸೊ ಅಲ್ಲಿನೂ ಕೂಡ ಫುಲ್ ಡಿಟೇಲ್ ಆಗಿ ಒಂದು 10 ನಿಮಿಷ ಅದನ್ನ ಕ್ಲಾಸ್ ಮುಗಿದ ತಕ್ಷಣ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಓಕೆ, ಸೊ ಈಗ ನಾವು ಮಾತಾಡ್ತಿರೋದು, ಇವತ್ತು ನಾವು ಮಾತಾಡ್ತಿರೋದು ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ. ನಾವು ಸಾಹಿತ್ಯ ಸಮ್ಮೇಳನ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಡೆಸಿಕೊಂಡು ಬರುವಂತ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ 1915ರಿಂದ 1950ನಿಂದ ಇದನ್ನ ವರ್ಷಕ್ಕೊಮ್ಮೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದೇನಪ್ಪಾ ಅಂದ್ರೆ ಕನ್ನಡ ಭಾಷೆಗೆ ಕೊಡ್ತಾ ಆಗಿರುವಂತಹ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಅಕ್ಷರ ಜಾತ್ರೆ ಅಥವಾ ಕನ್ನಡದ ಅತ್ಯಂತ ದೊಡ್ಡದಾದಂತಹ ಒಂದು ಸಮ್ಮೇಳನ ಅಂತ ಹೇಳ್ತೀವಿ. ಇದು ಅಖಿಲ ಭಾರತದ ಮಟ್ಟದಲ್ಲಿ ಮಾಡುವಂತಹ ಒಂದು ಸಾಹಿತ್ಯ ಸಮ್ಮೇಳನ. ಸೊ ಇದನ್ನ ಯಾರ ನೆರವಿನಿಂದ ನಡೆಸ್ತೀವಿ ಅಂತಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇದನ್ನ ನಡೆಸ್ಕೊಡೋರು ಯಾರು, ಕನ್ನಡ ಸಾಹಿತ್ಯ ಪರಿಷತ್ ಅನ್ನ. ಸೊ ಯಾಕೆ ಮಾಡ್ತೀವಪ್ಪ ನಾವು ಸಾಹಿತ್ಯ ಸಮ್ಮೇಳನ ಯಾಕೆ ಮಾಡ್ತೀವಿ ಅಂದ್ರೆ ಇದ್ರ ಉದ್ದೇಶ ಕನ್ನಡ ಕರ್ನಾಟಕದ ಏಕೀಕರಣವನ್ನ ಸಾಧಿಸುವುದು. ಕನ್ನಡ ನಾಡಿನಲ್ಲಿ ಕನ್ನಡಿಗರ ಬದುಕಿನಲ್ಲಿ ಕನ್ನಡ ಏನಿರಬೇಕು, ಸಾರ್ವಭೌಮ ಸ್ಥಾನವನ್ನ ಪಡೀಬೇಕು ಅನ್ನೋ ಒಂದು ಉದ್ದೇಶದಿಂದ. ಸೊ ಇದಕ್ಕೆ ಬೇಕಾದಂತಹ ಜನಜಾಗೃತಿಯನ್ನ ಮೂಡಿಸುವ ಸಂಕಲ್ಪವನ್ನು ಹುಟ್ಟಿಸುವುದಕ್ಕಾಗಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ 1915ರಿಂದ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಓಕೆ, ಸೊ ಯಾವೊಬ್ಬ ಕವಿ ಅಥವಾ ಯಾವೊಬ್ಬ ಸಾಹಿತಿ ಈ ಒಂದು ಭಾಷೆಗಾಗಿ, ನಮ್ಮ ಭಾಷೆಯ ನಮ್ಮ ಸಾಹಿತ್ಯಕ್ಕಾಗಿ ಬಹಳಷ್ಟು ದುಡಿದಿದ್ದಾರೋ, ಬಹಳಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರಲ್ಲ, ಅಂಥವ್ರನ್ನ ನಾವು ಅಧ್ಯಕ್ಷರನ್ನಾಗಿ ಅವರಿಗೆ ಗೌರವಿಸುತ್ತೀವಿ. ಓಕೆ, ಸೊ ಹಿಂದಿನ ಎಲ್ಲಾ ಸಮ್ಮೇಳನಗಳನ್ನ ನಾವು ನೋಡಿದ್ರೆ ಅತ್ಯಂತ ಗಣ್ಯ ವ್ಯಕ್ತಿಗಳು, ಮಹಾಪುರುಷರು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಒಂದು ಗೌರವವನ್ನ ಪಡೆದಿದ್ದಾರೆ, ಅದರ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಸೊ ಇದ್ರ ಜೊತೆಗೆ ಸಾಹಿತ್ಯ ಸಮ್ಮೇಳನದ ಪೋಷಕರಾಗಿ ಕರ್ನಾಟಕ ಸರ್ಕಾರ ಕೆಲಸ ಮಾಡುತ್ತೆ. ಅಂದ್ರೆ ಬೇಕಾದಂತಹ ಸ್ವಲ್ಪ ಆರ್ಥಿಕ ನೆರವನ್ನ, ಅಲ್ಲಿ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡುವುದರಲ್ಲಿ ಕರ್ನಾಟಕ ಸರ್ಕಾರದ ಒಂದು ಪಾತ್ರವು ಕೂಡ ಹಿರಿದಾಗಿರುತ್ತೆ. ಓಕೆ, ಸೊ ಇದನ್ನ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಯಾಕೆ ಕನ್ನಡ ಸಾಹಿತ್ಯವನ್ನ ಸಮ್ಮೇಳನವನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ 1914ರಲ್ಲಿ ಅಂದಿನ ಮೈಸೂರ ರಾಜ್ಯರ ಒಂದು ಸಮಯದಲ್ಲಿ ಇದ್ದಂತಹ ಮೈಸೂರು ಎಕನಾಮಿಕ್ಸ್ ಕಾನ್ಫರೆನ್ಸ್ ಅಂತ, ಇದನ್ನ ಮೈಸೂರು ಸಂಪದುದ್ಭಯ ಸಮಾಜ ಅಂತ ಕರಿತೀವಿ. ಈ ಒಂದು ಕಾನ್ಫರೆನ್ಸ್ ಅಥವಾ ಸಮ್ಮೇಳನದಲ್ಲಿ ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ಪೂರಕವಾಗಿರುವಂತಹ ಒಂದು ಪರಿಷತ್ತನ್ನ ಸ್ಥಾಪನೆ ಮಾಡಬೇಕು. ಓಕೆ, ಸೊ ಭಾಷೆಯನ್ನ ಬೆಳೆಸುವುದಕ್ಕಾಗಿ ಒಂದು ಪರಿಷತ್ತನ್ನ ಸ್ಥಾಪನೆ ಮಾಡಬೇಕು ಅಂತ ಏನ್ ಮಾಡ್ತಾರೆ, ರಾವ್ ಬಹದ್ದೂರ್ ಎಂ ಶ್ಯಾಮರಾಯ್ ರಾವ್ ಅವರು, ಕರ್ಪೂರ ಶ್ರೀನಿವಾಸ್ ರವರು ಹಾಗೂ SPS ಅಚ್ಯುತರಾವ್ ಅವರನ್ನು ಒಳಗೊಂಡಂತಹ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಈ ಸಮಿತಿ ಏನ್ ಮಾಡಿತು, ಕನ್ನಡ ನಾಡಿನ ಅತ್ಯಂತ ಹಿರಿಯರಾದಂತಹ ಒಂದಿಷ್ಟು ಪ್ರಾಜ್ಞರೊಂದಿಗೆ ಸಮಾಲೋಚನೆ ಮಾಡಿ ಸಮ್ಮೇಳನಗಳನ್ನ ನಾವು ಆಯೋಜನೆ ಮಾಡಬೇಕು. ಸೊ ಈ ರೀತಿಯಾಗಿ ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡಬೇಕು, ಅದರ ಜೊತೆಗೆ ಸಮ್ಮೇಳನವನ್ನು ಕೂಡ ಆಯೋಜನೆ ಮಾಡಬೇಕು. ಈ ಸಮ್ಮೇಳನದಲ್ಲಿ ನಮ್ಮ ಭಾಷೆಯ ಬೆಳವಣಿಗೆಗೆ ಬೇಕಾದಂತಹ ಕೂಡ ನಾವು ಚಿಂತಿಸುವಂತಹ ಒಂದು ಏನು ಕುರಿತಾದಂತಹ ಮಾರ್ಗದ ಸೂತ್ರಗಳನ್ನ ಇವರು ರಚನೆ ಮಾಡ್ತಾರೆ. ಸೊ ಇದರ ಹಿಂದೆ ಅಂದ್ರೆ 1914ರ ಈ ಒಂದು ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್. ಸೊ ಅಲ್ಲಿಂದನೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡರ ಆರಂಭ ಕೂಡ ಆಗುತ್ತೆ. ಓಕೆ, ಸೊ ಹಿಂದಿನ ಒಂದಿಷ್ಟು ಸಮ್ಮೇಳನಗಳನ್ನ ನೋಡಿದ್ರೆ ಅವು ಯಾವಾಗಿಂದ ಸ್ಟಾರ್ಟ್ ಆಗಿತ್ತು, ಸೊ ಯಾವಾಗ ನಡೀತು, ಎಲ್ಲಿ ನಡೀತು ಅಂತ ಮೊದಲ 5 ಸಮ್ಮೇಳನಗಳನ್ನ ನಾವು ನೋಡ್ತಾ ಹೋದ್ರೆ 1915ರಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಲ್ಲಿ ನಡೀತು, ಅದರ ಅಧ್ಯಕ್ಷತೆಯನ್ನ HV ನಂಜುಂಡಯ್ಯ ಅವರು ವಹಿಸಿದ್ರು. ಸೊ ಅದೇ ರೀತಿ 2ನೇ ಬಾರಿ ಕೂಡ ಬೆಂಗಳೂರಲ್ಲಿ ನಡೆಯುತ್ತೆ. ಸೊ ಅದೇ HV ನಂಜುಂಡಯ್ಯನವರೇ ಅದರ ಅಧ್ಯಕ್ಷರಾಗಿರ್ತಾರೆ. 3ನೇ ಬಾರಿ ನಡೆದಿದ್ದು ಮೈಸೂರಲ್ಲಿ, ಆಗಲೂ ಕೂಡ ಅದರ ಅಧ್ಯಕ್ಷತೆಯನ್ನ HV ನಂಜುಂಡಯ್ಯನವರೇ ಹೊಂದಿರ್ತಾರೆ. ಸೊ ಅಂದ್ರೆ ಮೊದಲ 3 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ HV ನಂಜುಂಡಯ್ಯನವರೇ ಆಯ್ಕೆ ಆಗಿರ್ತಾರೆ. ಅದಾದ್ಮೇಲೆ 1918ರಲ್ಲಿ ಧಾರವಾಡದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು, ಅದು 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಸೊ ಅದರ ಅಧ್ಯಕ್ಷತೆಯನ್ನ RNarasimhachar ಅವರು ವಹಿಸಿರ್ತಾರೆ.
ಸೊ ಮುಂದೆ ಐದನೇ ಒಂದು ಸನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನ 1919 ಹಾಸನದಲ್ಲಿ ನಡೆಯಿತು. ಸೊ ಅದರ ಒಂದು ಅಧ್ಯಕ್ಷತೆನ ಕರ್ಪೂರ ಶ್ರೀನಿವಾಸರವರವರು ವಹಿಸಿರ್ತಾರೆ. ಸೊ ಹೀಗೆ ಪ್ರಥಮ ಐದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹೇಳಿದೆ. ಸೊ ಅದ್ರ ಜೊತೆಗೆ ಇತ್ತೀಚೆಗೆ ನಡೆದಂತ ಈಗ ಹಿಂದೆ ಹೋಗೋಣ. ಈಗ ನಡೆದಿದ್ದು ಯಾವುದು, 2020 ಫೆಬ್ರವರಿಯಲ್ಲಿ ಕಲಬುರಗಿಯಲ್ಲಿ ನಡೆದಿತ್ತು. ಸೊ ಇದರ ಅಧ್ಯಕ್ಷತೆಯನ್ನ ವೆಂಕಟೇಶ್ವರ ಮೂರ್ತಿಯವರು ವಹಿಸಿದ್ರು. ಸೊ ಅದರ ಹಿಂದೆ ಸ್ವಲ್ಪ ಹೋಗಿ ನೋಡಿದ್ರೆ 2014 ಜನವರಿಯಲ್ಲಿ ಕೊಡಗಿನಲ್ಲಿ 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅದರ ಅಧ್ಯಕ್ಷತೆ ನಾ ಡಿಸೋಜ್ ಅವರು ವಹಿಸಿದ್ರು. ಸೊ 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಶ್ರವಣ ಬೆಳಗೊಳದಲ್ಲಿ 2015 ಜನವರಿ ಮತ್ತು ಫೆಬ್ರವರಿ ಮಧ್ಯದಲ್ಲಿ ನಡೆದಿತ್ತು. ಸೊ ಇದರ ಅಧ್ಯಕ್ಷತೆಯನ್ನ ಡಾಕ್ಟರ್ ಸಿದ್ದಲಿಂಗಯ್ಯನವರು, ಸೊ ಇತ್ತೀಚೆಗೆ ನಾವು ನೋಡಿದ್ವಿ ಇವರಿಗೆ ಪಂಪ ಪ್ರಶಸ್ತಿ ಸಿಕ್ಕಿತ್ತು. ಓಕೆ, ಇತ್ತೀಚೆಗೆ ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಡಾಕ್ಟರ್ ಸಿದ್ದಲಿಂಗಯ್ಯನವರು 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಇದು ನಡೆದ ಸ್ಥಳ ಶ್ರವಣ ಬೆಳಗೊಳ ಆಗಿತ್ತು. ಮುಂದೆ 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 2016 ರಾಯಚೂರಿನಲ್ಲಿ ನಡೆಯುತ್ತೆ. ಇದರ ಒಂದು ಅಧ್ಯಕ್ಷತೆಯನ್ನ ಬರಗೂರು ರಾಮಚಂದ್ರಪ್ಪನವರು ವಹಿಸಿರ್ತಾರೆ. ಸೊ 83ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ನವೆಂಬರ್ 2017 ಮೈಸೂರಿನಲ್ಲಿ ನಡೆದಿತ್ತು. ಇದರ ಒಂದು ಅಧ್ಯಕ್ಷತೆಯನ್ನ ಚಂಪಾ ಅಂತೆ ಪ್ರಸಿದ್ಧರಾದಂತ ಚಂದ್ರಶೇಖರ್ ಪಾಟೀಲ್ ಅವರು ವಹಿಸಿದ್ರು. ಮುಂದೆ 84ನೇದು ಜನವರಿ 2019 ಧಾರವಾಡದಲ್ಲಿ ನಡೆಯಿತು. ಸೊ ಇದರ ಅಧ್ಯಕ್ಷರಾಗಿ ಚಂದ್ರಶೇಖರ್ ಕಂಬಾರ ಅವರು ಆಗಿದ್ರು. ಸೊ ಈಗ ನಡೆದಂತ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೇಳಿದ್ದೆ. ಕಲಬುರಗಿಯಲ್ಲಿ HS ವೆಂಕಟೇಶ್ವರ ಮೂರ್ತಿ ಅವರು ಇದರ ಅಧ್ಯಕ್ಷರಾಗಿದ್ರು. ಓಕೆ, ಸೊ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನ ನಾವು ನೋಡಿದ್ರೆ, ಈ ಒಂದು ಸಾಹಿತ್ಯ ಸಮ್ಮೇಳನವನ್ನ ಸ್ವಲ್ಪ ನಾವು ಗಮನಿಸಿದ್ರೆ, ಸಮ್ಮೇಳನ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕೆಲವು ದಿವಸಗಳ ಮೊದಲು ಏನ್ ಮಾಡಿದ್ರು, ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಶರತ್ ಅವರು ಲಾಂಛನವನ್ನ ಬಿಡುಗಡೆ ಮಾಡಿದ್ರು. ಬಹಳ ವಿಶೇಷವಾದಂತ ಇಂತ ಲಾಂಛನ. ಈ ಲಾಂಛನವನ್ನ ಸಿದ್ಧಪಡಿಸಿದವರು ಯಾರು, ಕಲಾವಿದರಾದಂತಹ ಡಾಕ್ಟರ್ ಪಿ ಪರಶುರಾಮ್ರವರು. ಅಂದ್ರೆ ಇವರು ಕಲಬುರಗಿ ಅವರೇ, ಸ್ಥಳೀಯ ಕಲಾವಿದರಾದಂತಹ ಡಾಕ್ಟರ್ ಪಿ ಪರಶುರಾಮ್ ಅವರು. ಬಹಳ ಅದ್ಭುತವಾದಂತಹ, ಈ ಬಲಗಡೆ ನೀವು ನೋಡ್ಬೋದು, ಬಹಳ ಅದ್ಭುತವಾದಂತಹ ಒಂದು ಲಾಂಛನವನ್ನ ಸಿದ್ಧಪಡಿಸಿದ್ರು. ಸೊ ಇಲ್ಲಿ ಏನೇನಿತ್ತು, ಈ ಲಾಂಛನ ಏನೇನು ಒಳಗೊಂಡಿತ್ತಂದ್ರೆ, ಕಲಬುರಗಿಯ ಐತಿಹಾಸಿಕ ತಾಣಗಳು, ಕವಿರಾಜ ಮಾರ್ಗ ಕೃತಿಯ ಚಿತ್ರಣ. ನೋಡಿ ಇಲ್ಲಿ ಮಧ್ಯದಲ್ಲಿ ಕಾಣುತ್ತೆ, ಒಂದು ಕೃತಿ ತರ ಕವಿರಾಜ ಮಾರ್ಗ ಅಂತ ಬರೆದಿದ್ದರೆ ಅದರ ಬರೆಯುವಂತಹ ಲೇಖನ ಕೂಡ ಅದರಲ್ಲಿದೆ. ಓಕೆ, ಸೊ ಈಗ ಕವಿರಾಜ ಮಾರ್ಗದ ಒಂದು ಲಾಂಛನವನ್ನ, ಆ ಲಾಂಛನದಲ್ಲಿ ಅದರ ಒಂದು ಕೃತಿಯನ್ನು ಕೂಡ ಅಲ್ಲಿ ರಚಿಸಿದ್ರು. ಒಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ, ಕಲ್ಯಾಣ ಕರ್ನಾಟಕದ ಸೊಗಡು ಸಂಸ್ಕೃತಿಯನ್ನ ಸಾರುವಂತ ಹಲವು ಚಿತ್ರಗಳನ್ನ ಅಳವಡಿಸಿಕೊಂಡಿದ್ರು. ಸೊ ಯಾವ್ಯಾವ ಅಂದ್ರೆ, ಇಲ್ಲಿ ಮೇಲ್ಗಡೆ ನೋಡಿ, ತಾಯಿ ಭುವನೇಶ್ವರಿ ಅಂದ್ರೆ ಕನ್ನಡಾಂಬೆಯ ಚಿತ್ರವನ್ನ ಎಲ್ಲಕ್ಕಿಂತ ಮೇಲೆ ಇಟ್ಟಿದ್ರು. ಸೊ ಅದಾದ ನಂತರ ಕೆಳಗಡೆ ನಾವು ನೋಡ್ತಾ ಹೋದ್ರೆ, ಹಜರತ್ ಖಾಜಾ ಬಂದೇ ನವಾಜ್ ದರ್ಗಾ. ಓಕೆ, ಸೊ ಕಲಬುರಗಿಯ ಸ್ಥಳೀಯ ಪ್ರಸಿದ್ಧ ಸೂಫಿ ಸಂತರಾದಂತಹ ಹಜರತ್ ಖಾಜಾ ಬಂದೇ ನವಾಜ್ ದರ್ಗಾ ಇತ್ತು. ಅದರ ಪಕ್ಕದಲ್ಲಿ ಶರಣ ಬಸವೇಶ್ವರ ದೇವಸ್ಥಾನ, ಕಲಬುರಗಿ ಕೋಟೆ, ಚರ್ಚು, ಬೌದ್ಧ ವಿಹಾರ, ತೊಗರೆ ಬೇಳೆ. ಓಕೆ, ಸೊ ತೊಗರೆ ಬೇಳೆನ ಇಲ್ಲಿ ಗುರುತಿಸಿದರೆ. ಸೊ ಹೀಗೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ವಿಶೇಷತೆಗಳನ್ನ, ಅಲ್ಲಿನ ಸಾಂಸ್ಕೃತಿಕ ಸೊಗಡನ್ನ ಸಾರುವಂತಹ ಚಿತ್ರಗಳನ್ನೆಲ್ಲ ಇದರಲ್ಲಿ ವಿವರಿಸುವಂತಹ ಕೆಲಸವನ್ನ ಅಲ್ಲಿಯ ಕಲಾವಿದರಾದಂತಹ ಡಾಕ್ಟರ್ ಪಿ ಪರಶುರಾಮ್ ಅವರು ಈ ಲಾಂಛನವನ್ನ ಸಿದ್ಧಪಡಿಸಿದ್ರು. ಓಕೆ, ಸೊ ಅದನ್ನ ಬಿಡುಗಡೆ ಯಾರು ಮಾಡ್ತಾರೆ, ಬಿ ಶರತ್ ಅವರು. ಸೊ ಈ ಒಂದು ಕಾರ್ಯಕ್ರಮ, ಕನ್ನಡ ಸಾಹಿತ್ಯ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗುತ್ತಂತಂದ್ರೆ, ಅದ್ರ ಹಿಂದೆ ಬಿ ಶರತ್ ಅವರ ಕೆಲಸ ಬಹಳ ಇತ್ತು. ಓಕೆ, ಹಲವರ ಮನಸ್ಸನ್ನೊಲಿಸುವುದು ಅಲ್ಲದೆ ಇಂತಹ ಒಂದು ಸವಾಲಿನ ಕೆಲಸವನ್ನ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದ್ರು. ಕನ್ನಡ ಸಾಹಿತ್ಯ ಸಮ್ಮೇಳನ ನಾನು ಜಿಲ್ಲಾಧಿಕಾರಿ ಆದಾಗ ನಡೀತಾ ಇರೋದು, ಕನ್ನಡಾಂಬೆಗೆ ನಾನು ಸೇವೆ ಸಲ್ಲಿಸುವುದಕ್ಕೆ ಸಿಕ್ಕಂತ ಒಂದು ಅವಕಾಶ, ನಾನು ಜೀವನ ಪರ್ಯಂತ ಇಂತಹ ಒಂದು ಸುಸಂದರ್ಭಕ್ಕಾಗಿ ಕಾಯ್ತಾ ಇದ್ದೆ. ಓಕೆ, ಸೊ ಈಗೆಲ್ಲ ಬಹಳ ಭಾವಾತ್ಮಕವಾಗಿ ಅವ್ರು ಏನ್ ಮಾಡ್ತಾರೆ, ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ಸೊ ಅದಕ್ಕಾಗಿ ಅಲ್ಲಿ ಜನ ಇವ್ರನ್ನ ಕನ್ನಡದ ಕಮಿಷನರ್ ಶರತ್ ಅಂತಾನು ಕೂಡ ಕರೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಇನ್ನು ಕಲಬುರಗಿಯನ್ನ ಹೇಳೋದಾದ್ರೆ, ಕಲಬುರಗಿಯ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಏನ್ ಹೇಳ್ತೀವಪ್ಪ ಅಂದ್ರೆ, ಇದು ಕವಿರಾಜ ಮಾರ್ಗ ಒಂದು ಗ್ರಂಥವನ್ನ ಕೊಡುಗೆ ನೀಡಿದ ನೃಪತುಂಗನ ನೆಲೆ, ಇದು ಬಸಿಲ್ ನಾಡು, ಇದು ತೊಗರಿ ಖನಿಜ ಅಂತ ನಾವು ಕಲಬುರಗಿನ ವಿವಿಧ ಹೆಸರುಗಳಿಂದ ಕರಿತೀವಿ. ಇಲ್ಲಿ ಫೆಬ್ರವರಿ 5, 6 ಮತ್ತು 7 ಅಂದ್ರೆ ಬುಧವಾರ ಗುರುವಾರ ಶುಕ್ರವಾರದ 3 ದಿನಗಳ ಕಾಲ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಇದಕ್ಕಿಂತ ಮುಂಚೆ ಅಂದ್ರೆ 85ನೇ ಕನ್ನಡ ಸಾಹಿತ್ಯಕ್ಕಿಂತ ಸಮ್ಮೇಳನಕ್ಕಿಂತ ಮುಂಚೆ ಮೊದಲು 32 ವರ್ಷಗಳ ಹಿಂದೆ 58ನೇ ಕನ್ನಡ ಸಾಹಿತ್ಯ ಸಮ್ಮೇಳನ
ಪ್ರಕರಣಗಳನ್ನ ನಡೆಯಿತು. ಸೊ ನೆನ್ಪಿಟ್ಕೊಳಕ್ ಈಸಿ, 85 ಅದನ್ನೇ ನಾವು ಟರ್ನ್ ಮಾಡಿದ್ರೆ 58 ಆಗತ್ತೆ. ಸೊ 32 ವರ್ಷಗಳ ಹಿಂದೆ ಅಂದ್ರೆ 1987 ಕಲ್ಬುರ್ಗಿಯಲ್ಲಿ 58ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲಿ ಜರುಗಿತ್ತು. ಓಕೆ, ಸೊ ಇಲ್ಲಿ ಜರುಗಿದಾಗ ಇಲ್ಲಿನ ವೇದಿಕೆಗೆ ಶ್ರೀ ವಿಜಯನ ಹೆಸರನ್ನ ಇಟ್ಟಿದ್ವಿ. ಸೊ ಶ್ರೀ ವಿಜಯ ಯಾರು? ಶ್ರೀ ವಿಜಯ ಯಾರಂದ್ರೆ ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾದ ಕವಿರಾಜ ಮಾರ್ಗದ ಕರ್ತೃ ಆದಂತ ಶ್ರೀ ವಿಜಯ. ಶ್ರೀ ವಿಜಯ ಅವರ ಹೆಸರನ್ನೇ ಈ ಒಂದು ಮುಖ್ಯವಾದ ವೇದಿಕೆಗೆ ಅವರ ಹೆಸರನ್ನ ಇಡಲಾಗಿತ್ತು. ಓಕೆ, ಸೊ ಏನೇನಾಗಿತ್ತಪ್ಪ ಅಂತಂದ್ರೆ ಇವರು ಶ್ರೀ ವಿಜಯ ಇವರು ರಾಷ್ಟ್ರಕೂಟ ಅರಸವಾದಂತಹ ರೂಪತುಂಗ ಆಸನದ ಆಸ್ಥಾನದಲ್ಲಿದ್ದಂತಹ ಒಬ್ಬ ಸಭಾಸದ ಆಗಿದ್ದರು. ಓಕೆ, ಸೊ ಇವರ ಕಾವ್ಯಗಳು ಏನಪ್ಪಾ ಅಂದ್ರೆ ಕಾವ್ಯ ಲಕ್ಷಣಗಳನ್ನು ವಿವರ್ಚಿಸುವಂತಹ ಒಂದು ಗ್ರಂಥ ಯಾವುದು? ಕವಿರಾಜ ಮಾರ್ಗ. ಅಲ್ಲದೆ ಕನ್ನಡದಲ್ಲಿ ಉಪಲಬ್ಧವಾಗಿರುವಂತಹ ಪ್ರಥಮ ಗ್ರಂಥ ಕೂಡ ಇದೇ ಆಗಿತ್ತು. ಓಕೆ, ಸೊ ಈ ಒಂದು ವೇದಿಕೆಯನ್ನ ಈ ಒಂದು ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡಿನ ಸಂಸ್ಕೃತಿಯ ವಿವರಗಳು ಇದರಲ್ಲಿವೆ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಬಹಳ ಮುಖ್ಯವಾದಂತಹ ಗ್ರಂಥ. ಅಲ್ಲದೆ ಈ ಒಂದು ರಾಷ್ಟ್ರಕೂಟರ ರಾಜಧಾನಿಯಾದಂತಹ ಮಾಳಕೇಡದ ಮಾದರಿಯಲ್ಲಿಯೇ ಈ ಒಂದು ಮುಖ್ಯ ವೇದಿಕೆಯನ್ನ ಸಿದ್ಧಪಡಿಸಲಾಗಿತ್ತು. ಅಂದ್ರೆ ಆ ಮೇನ್ ಸ್ಟೇಜ್ ಏನಿತ್ತಲ್ಲ, ಆ ಸ್ಟೇಜಿಗೆ ನಾವು ಶ್ರೀ ವಿಜಯನ ಹೆಸರನ್ನು ಇಟ್ಟಿದ್ವಿ. ಬಟ್ ಅದ್ರ ವಿನ್ಯಾಸವನ್ನು ಕೂಡ ಮಾಳಕೇಡದ ಕೋಟೆಯ ಮಾದರಿಯಲ್ಲಿ ಅದನ್ನ ನಿರ್ಮಿಸಿದ್ರು. ಸೊ ಈ ಒಂದು ವೇದಿಕೆ ಇತ್ತು, ಬಹಳ ವಿಶಾಲವಾಗಿತ್ತು. ಸುಮಾರು 150 ಅಡಿ ಅಗಲ, 40 ಅಡಿ ಉದ್ದ ಮತ್ತು 8 ಅಡಿ ಎತ್ತರದ ಈ ಒಂದು ವೇದಿಕೆಯನ್ನ ಇದಕ್ಕಾಗಿ ಸಿದ್ಧಪಡಿಸಲಾಗಿತ್ತು. ವಿಪರೀತ ಹವಾಮಾನಗಳಲ್ಲೂ ಕೂಡ ಗಟ್ಟಿಮುಟ್ಟಾಗಿ ನಿಂತಿರಲಿ ಅಂತ ಇದಕ್ಕೆ ಅತ್ಯಾಧುನಿಕವಾದಂತಹ ಜರ್ಮನ್ ತಂತ್ರಜ್ಞಾನವನ್ನ ಅಂದ್ರೆ ಜರ್ಮನ್ ಟೆಕ್ನಾಲಜಿಯನ್ನು ಬಳಸಿ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದ್ರು. ಅಂದ್ರೆ ಗಾಳಿಯಾಗ್ಲಿ ಅಥವಾ ಗಾಳಿ ಬರೋದಾಗ್ಲಿ ಮಳೆ ಬರೋದಾಗ್ಲಿ ಇದ್ರ ಏನಾಗ್ಬಾರ್ದು, ವೇದಿಕೆ ಅಳ್ಳಾಡಬಾರ್ದಂತ ಜರ್ಮನ್ ತಂತ್ರಜ್ಞಾನವನ್ನು ಕೂಡ ಇದರಲ್ಲಿ ಅಳವಳಿಕೆ ಮಾಡಿ ಅದನ್ನ ಗಟ್ಟಿಮುಟ್ಟಾಗಿ ಮಾಡಲಾಗಿತ್ತು. ಓಕೆ, ಸೊ ಅದರ ಮುಂದಿರುವಂತಹ ಮಹಾಮಂಟಪಕ್ಕೆ ಅನುಭವ ಮಂಟಪ ಅಂತ ಕೂಡ ಹೆಸರು ಇಡಲಾಗಿತ್ತು. ನೆಕ್ಸ್ಟ್ ಈಗ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರುವಂತಹ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಬಗ್ಗೆ ಸ್ವಲ್ಪ ಪರಿಚಯವನ್ನ ಮಾಡ್ಕೊಳ್ಳೋಣ. ಸೊ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದ್ಲಿಗಿರಿ ಗ್ರಾಮದಲ್ಲಿ ಜೂನ್ 23 1944 ಜನಿಸಿರ್ತಾರೆ. ಅವರ ತಂದೆ ಹೆಸರು ನಾರಾಯಣ ಭಟ್, ತಾಯಿ ಹೆಸರು ನಾಗರತ್ನಮ್ಮ, ಇವರ ಪತ್ನಿ ಹೆಸರು ರಾಜಲಕ್ಷ್ಮಿ ಅಂತ. ಸೊ ಇವರು ಬರೆದಂತಹ ಇವರು ಬಹಳಷ್ಟು ಸಾಹಿತ್ಯ ಕೃಷಿಯನ್ನ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವರು ಬರೆದಂತಹ ಕಥಾ ಸಂಕಲನಗಳನ್ನ ನೋಡಿದ್ರೆ ಬಾಗಿಲು ಒಡೆಯುವ ಜನಗರು, ಪರಿವೃತ್ತ, ಒಣಗಿದ ಒಣಮರದ ಗಿಳಿ, ಹರಿಗೋಲು, ವಿಮುಕ್ತಿ, ಬಾಸನವಾಡಿಯ ಬೆಂಕಿ ಎಂಬುದು ಇವರ ಕವನ ಸಂಕಲನಗಳು. ಓಕೆ, ಸೊ ಇವರಿಗೆ ಸಾಹಿತ್ಯ ಸಾಧನೆಗಾಗಿ ಕನ್ನಡ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ ಕೂಡ ಈಗ ಆಲ್ರೆಡಿ ಲಭಿಸಿವೆ. ಅಲ್ಲದೆ ಇವರು ರಚಿಸಿದಂತಹ ಪ್ರಸಿದ್ಧವಾದ ಭಾವಗೀತೆಗಳು ಯಾವ ಅಂದ್ರೆ ಕಣ್ಣದ ಲೋಕದ ಕಣ್ಣಿಗೆ ರಾಧೆಯು ಕೂಡ ಅಂತ, ಅಮ್ಮ ನಾನು ದೇವರಾಣೆ, ತೂಗು ಮಂಚದಲ್ಲಿ ಕೂತು ಅನ್ನೋ ಭಾವಗೀತೆಗಳು ಕೂಡ ಬಹಳ ಪ್ರಸಿದ್ಧವಾಗಿವೆ. ಓಕೆ, ಸೊ ಇಷ್ಟೆಲ್ಲ ಮಾಡಿದವರು. ಸೊ ಈಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಬಗ್ಗೆ ನೋಡಿದ್ವಿ. ಈಗ ಪರೀಕ್ಷಾ ದೃಷ್ಟಿಯಿಂದ ಸಾಹಿತ್ಯ ಸಮ್ಮೇಳನ ಬಹಳಷ್ಟು ದಾಖಲೆಗಳನ್ನ ಬರೆದಿತ್ತು. ಓಕೆ, ಸೊ ಕಲ್ಬುರ್ಗಿಯಲ್ಲಿ ನಡೆದಂತಹ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಹಳಷ್ಟು ದಾಖಲೆಗಳು ಆಗಿದ್ವು. ಸೊ ಆ ದಾಖಲೆಗಳು ಏನಪ್ಪಾ ಅಂತಂದ್ರೆ 3 ದಿನಗಳ ಕಾಲ ನಡೆದಂತಹ ಈ ಒಂದು ಸಾಹಿತ್ಯ ಸಮ್ಮೇಳನ ಅಂದ್ರೆ ಫೆಬ್ರವರಿ 5 ರಿಂದ 7 ರವರೆಗೆ ನಡೆದಂತಹ 3 ದಿನಗಳಲ್ಲಿ ಸಾಹಿತ್ಯ ಸಮ್ಮೇಳನವನ್ನ ನೋಡಿ ಬಂದವರು ಅಥವಾ ವೀಕ್ಷಣೆಗೆ ಹೋಗಿ ಬಂದವರ ಸಂಖ್ಯೆ ಸುಮಾರು 6 ಲಕ್ಷ ಅಂತ ಹೇಳ್ತಾರೆ. ಅಂದ್ರೆ 6 ಲಕ್ಷದಷ್ಟು ಜನರು ಸಾಹಿತ್ಯ ಸಮ್ಮೇಳನವನ್ನ ನೋಡಕ್ಕೆ ಹೋಗಿದ್ರು. ಅಲ್ಲದೆ ಸಮ್ಮೇಳನಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅಂದ್ರೆ ನೋಂದಣಿ ಮಾಡಿಸ್ಬೇಕಿತ್ತು. ಓಕೆ, ಸೊ ಇದು ಕೂಡ ಒಂದು ಹೊಸ ದಾಖಲೆ. ಹಿಂದಿನ ಒಂದು ದಾಖಲೆಯನ್ನ ನೋಡಿದ್ರೆ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಧಾರವಾಡದಲ್ಲಿ ನಡೀತು, ಅಲ್ಲಿ ಹೈಯೆಸ್ಟ್ ರಿಜಿಸ್ಟ್ರೇಷನ್ ಇದೆ, 13,500 ಜನ ನೋಂದಣಿ ಮಾಡಿಸಿದ್ರು. ಬಟ್ ಕಲ್ಬುರ್ಗಿಯಲ್ಲಿ ಮಾಡಿಸಿದಷ್ಟು 23,000 ಜನ. ಓಕೆ, ಸೊ ಹಿಂದಿನ ಹೈಯೆಸ್ಟ್ ರೆಕಾರ್ಡ್ 13,000 ಆಗಿತ್ತು. ಅದಕ್ಕಿಂತ ಆಲ್ಮೋಸ್ಟ್ ಒಂದು 9,500 ಜನ ಏನಾಗಿದ್ರೆ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನೋಂದಣಿ ಮಾಡಿಸ್ಕೊಂಡು ಅದಕ್ಕೆ ಹಾಜರಾಗಿದ್ರು. ಇದು ಅತ್ಯಂತ ದೊಡ್ಡ ಸಂಖ್ಯೆ. ಇಲ್ಲಿವರೆಗೂ ನಡೆದಂತ ಎಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಷ್ಟೊಂದು ಜನ ನೋಂದಣಿ ಮಾಡಿಸಿ ಅಲ್ಲಿ ಹಾಜರಾಗಿರಲಿಲ್ಲ. ಸೊ ಇದು ಹೈಯೆಸ್ಟ್, ಇದು ಕೂಡ ಒಂದು ರೆಕಾರ್ಡ್. ಅದಾದ್ಮೇಲೆ ದಿನದ ಊಟ ಮತ್ತು ಉಪಹಾರ ಸೇವಿಸಿದ ಒಬ್ಬ ಜನರ ಸಂಖ್ಯೆಯಲ್ಲಿ ಏನಪ್ಪಾ ಅಂದ್ರೆ 5-6 ಲಕ್ಷ ಜನ ಊಟ ಉಪಹಾರವನ್ನ ಸೇವಿಸಿದ್ರಂತೆ. ಅಂದ್ರೆ ಅಷ್ಟೊಂದು ಊಟ ಉಪಹಾರವನ್ನು ಕೂಡ ರೆಡಿ ಮಾಡಲಾಗಿತ್ತು.
ಸಮ್ಮೇಳನದ ಅಧ್ಯಕ್ಷರ ಒಂದು ಮೆರವಣಿಗೆಯ ಒಂದು ದಾರಿ ಎಷ್ಟು ಉದ್ದ ಇತ್ತಂದ್ರೆ 6.5 ಕಿಲೋಮೀಟರ್. ನೋಡಿ, ಸಮ್ಮೇಳನ ಅಧ್ಯಕ್ಷರನ್ನ ಜನ ಎಷ್ಟು ಉತ್ಸಾಹದಿಂದ ಮೆರವಣಿಗೆ ಮಾಡಿದ್ರಂದ್ರೆ ಆ ಒಂದು ದಾರಿ ಏನಾಗಿತ್ತಂದ್ರೆ 6.5 ಕಿಲೋಮೀಟರ್ ಅಷ್ಟು ದೂರದವರೆಗೂ ಈ ಒಂದು ಮೆರವಣಿಗೆ ನಡೀತು. ಅದು ಕೂಡ ಒಂದು ದಾಖಲೆ. ಓಕೆ, ಸೊ ವಿಶಾಲವಾದ ಪ್ರದೇಶದಲ್ಲಿ ಏಕಕಾಲಕ್ಕೆ ಎಲ್ಲ ಸಕಲ ಸವಲತ್ತು ದೊರೆಯುವಂತಹ ಒಂದು ಸಮ್ಮೇಳನದ ಕ್ಷೇತ್ರ ಇದಾಗಿತ್ತು. 1000 ಚಡಿ ಅದುರಿನ ಒಂದು ಚದುರಡಿ ವಿಸ್ತೀರ್ಣವುಳ್ಳಂತಹ ಒಂದು ದೊಡ್ಡ ವೇದಿಕೆ ಇಲ್ಲಿತ್ತು. ಓಕೆ, ಸೊ ಸಾರ್ವಜನಿಕರಿಗೆ ಪೆಂಡಾಲ್ ಹಾಕಿದ್ದು ಎಷ್ಟು ದೊಡ್ಡದಿತ್ತಂದ್ರೆ 1,18,000 ಚದುರಡಿಯಷ್ಟು. ನೋಡಿ, ಸುಮಾರು 1,18,800 ಚದಿ ಚದುರಡಿಯಷ್ಟು ದೊಡ್ಡದಾದಂತಹ ಪೆಂಡಾಲ್ ಅನ್ನ ಸಾರ್ವಜನಿಕರಿಗೆ ಹಾಕಲಾಗಿತ್ತು. ಸೊ ಇದು ಕೂಡ ಒಂದು ದೊಡ್ಡ ದಾಖಲೆ. ಇಷ್ಟೆಲ್ಲಾ ದಾಖಲೆಗಳನ್ನ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ಬರೀತು. ಅಲ್ಲದೆ ಇದರ ಮತ್ತೊಂದು ವಿಶೇಷತೆ ಅಂತ ಏನ್ ಹೇಳಿದ್ರೆ, ಇದು ಪ್ಲಾಸ್ಟಿಕ್ ಮುಕ್ತ ಸಮ್ಮೇಳನವಾಗುವಂತೆ ಅದನ್ನ ಆಯೋಜಕರು ನೋಡ್ಕೊಂಡಿದ್ರು. ಅಂದ್ರೆ ಎಲ್ಲಿಯೂ ಪ್ಲಾಸ್ಟಿಕ್ ಬಳಕೆ ಆಗದಂತೆ ಎಚ್ಚರಿಕೆಯನ್ನ ಅವರು ವಹಿಸಿದ್ರು. ಓಕೆ, ಸೊ ಸಾಹಿತ್ಯ ಸಮ್ಮೇಳನ ನಡೀತು, ಬಹಳಷ್ಟು ಚರ್ಚೆಗಳಾದವು. ಓಕೆ, ಸೊ ಎಲ್ಲಾ ಎಲ್ಲಾ ರೀತಿಯಾದಂತಹ ಚರ್ಚೆಗಳು, ಎಡ ಬಡ ದಂತಹ ಮಹಿಳೆಯರದು ಮಕ್ಕಳದು ಎಲ್ಲಾ ರೀತಿಯಾದಂತಹ ಒಂದು ಚರ್ಚೆಗಳು ನಡೆದ್ಮೇಲೆ ಮುಖ್ಯವಾಗಿ ಸಾಹಿತ್ಯ ಸಮ್ಮೇಳನದಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಕೈಗೊಂಡಂತಹ ಮಹತ್ವವಾದಂತಹ ನಿರ್ಣಯಗಳು. ಸೊ ಈ ಸಾಹಿತ್ಯ ಸಮ್ಮೇಳನದಲ್ಲಿ 5 ಪ್ರಮುಖ ನಿರ್ಣಯಗಳನ್ನ ಕೈಗೊಳ್ಳಲಾಗಿತ್ತು. ಸೊ ಅವುಗಳು ಯಾವುವು ಅಂತಂದ್ರೆ, ಆಂಧ್ರ ಪ್ರದೇಶ ಸೇರಿದಂತೆ ರಾಜ್ಯದ ಯಾವುದೇ ರಾಜ್ಯ ಆಗಿರಲಿ, ಆಂಧ್ರಪ್ರದೇಶ ಅಷ್ಟೇ ಅಲ್ಲ, ಯಾವುದೇ ರಾಜ್ಯದಲ್ಲಿ ಗಡಿ ಪ್ರದೇಶದಲ್ಲಿ ಇರುವಂತಹ ಕನ್ನಡ ಶಾಲೆಗಳನ್ನ ಮುಚ್ಚದಂತೆ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅಂದ್ರೆ ನೆರೆ ಹೊರೆ ರಾಜ್ಯದಲ್ಲಿ ಎಲ್ಲಿ ಗಡಿ ಪ್ರದೇಶ ಇದೆಯೋ ಅಲ್ಲಿ ಕನ್ನಡ ಶಾಲೆಗಳಿವೆ, ಆ ಶಾಲೆಗಳು ಮುಚ್ಚದಂತೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು, ಸ್ವಲ್ಪ ಕ್ರಮವನ್ನ ಕೈಗೊಳ್ಬೇಕು. ಆ ಸರ್ಕಾರದ ಮನವೊಲಿಸಿ ಅಲ್ಲಿಯೂ ಕೂಡ ಕನ್ನಡ ಶಾಲೆಗಳು ನಡೆಯುವಂತೆ ಒಂದಿಷ್ಟು ನಿರ್ಧಾರಗಳನ್ನ ತಗೊಳ್ಳಿ ಅಂತ ಒಂದು ನಿರ್ಣಯವನ್ನ ಮಂಡಿಸಲಾಯಿತು. ಎರಡನೇದ್ದು, ಈ ಒಂದು ಮಹಾರಾಷ್ಟ್ರ ಜೊತೆಗೆ ಇರುವಂತಹ ಗಡಿ ವಿವಾದವನ್ನ ಮಹಾಜನ್ ವರದಿಯನ್ನ ಅನುಷ್ಠಾನಗೊಳಿಸುವುದರ ಮೂಲಕ ಈ ವಿವಾದವನ್ನ ಕೊನೆಗಾಣಿಸ್ಬೇಕು, ಅಂತ್ಯಗೊಳಿಸ್ಬೇಕು ಅನ್ನೋದು ಎರಡನೇ ನಿರ್ಣಯ. ಮೂರನೇ ನಿರ್ಣಯ ಏನಪ್ಪಾ ಅಂದ್ರೆ, ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿರುವಂತಹ ಐತಿಹಾಸಿಕ ಸ್ಮಾರಕಗಳನ್ನ ಕಾಲಮಿತಿಯೊಳಗಡೆ ಏನ್ ಮಾಡ್ಬೇಕು, ಅಭಿವೃದ್ಧಿಯನ್ನ ಪಡಿಸ್ಬೇಕು ಅನ್ನೋದು ಇದು ಮೂರನೇ ನಿರ್ಣಯ ಆಗಿತ್ತು. ನಾಲ್ಕನೇ ನಿರ್ಣಯ, ನಮ್ಮ Article 371J ಅಂದ್ರೆ ಸಂವಿಧಾನದ ವಿಧಿ 371J ಕಾಲಂ ನಲ್ಲಿ ಇರುವಂತಹ ಕೆಲವು ಲೋಪದೋಷಗಳನ್ನ ಸರಿಪಡಿಸಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರ ವರದಿ ಅಂತ ಹೇಳ್ತೀವಿ, ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರ ವರದಿಯ ಅಲ್ಲಿ ಹೇಳಿರುವಂತಹ ಒಂದಿಷ್ಟು ಕ್ರಮಗಳನ್ನ ತಗೊಂಡ್ ಬಂದು ಉಳಿದ ಎಲ್ಲಾ ತಾರತಮ್ಯಗಳನ್ನ ನಿವಾರಿಸುವಂತಹ ಕೆಲಸ ಆಗ್ಬೇಕು ಅಂತ ಇದು ತಗೊಂಡುಕೊಂಡ ಮುಖ್ಯವಾದ ನಾಲ್ಕನೇ ನಿರ್ಣಯ. ಕೊನೆಯದಾಗಿ ಏನು ನಿರ್ಣಯ ಇತ್ತಂದ್ರೆ, ರಾಜ್ಯದ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿಯೇ ಶಿಕ್ಷಣ ನೀಡಬೇಕು ಅಂತನೂ ಕೂಡ ಎಲ್ಲರೂ ಒತ್ತಾಯ ಮಾಡಿದ್ರು. ಸೊ ಈ ರೀತಿಯಾಗಿ 5 ಮಹತ್ವ ನಿರ್ಧಾರಗಳನ್ನ ಅಥವಾ ನಿರ್ಣಯಗಳನ್ನ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಕೈಗೊಳ್ಳಲಾಗಿತ್ತು. ಓಕೆ, ಸೊ ಇಷ್ಟೆಲ್ಲ ಏನಿತ್ತಪ್ಪ ಅಂದ್ರೆ, ಇಷ್ಟೆಲ್ಲ ನಮ್ಮ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತಾಗಿದ್ದಂತಹ ಒಂದಿಷ್ಟು ಮಾಹಿತಿ. ಸೊ ಬಹಳಷ್ಟು ಮಾಹಿತಿ ಬಂದಿತ್ತು, ಬಟ್ ಅದನ್ನೆಲ್ಲ ನಾನು ಫಿಲ್ಟರ್ ಮಾಡಿ ಎಕ್ಸಾಮ್ ದೃಷ್ಟಿಯಿಂದ ಪರೀಕ್ಷಾ ದೃಷ್ಟಿಯಿಂದ ಯಾವ್ದು ಇಂಪಾರ್ಟೆಂಟ್ ಇತ್ತಲ್ಲ ಅಷ್ಟೆಲ್ಲ ನಾನು ಹೇಳಿದ್ದೀನಿ. ಸೊ ಇಲ್ಲೂ ಏನಾದ್ರೂ ಮಿಸ್ ಆಗಿದ್ರೆ, ಈಗ ಇದು ಆಕ್ಚುಲಿ ಇದೇನೋ ಆಫ್ಲೈನ್ ವಿಡಿಯೋ ಆಗಿರುತ್ತೆ, ರೆಕಾರ್ಡೆಡ್ ವಿಡಿಯೋ. ಸೊ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಆ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡಿ, ನೀವು ನಿಮಗೆ ಗೊತ್ತಿರುವಂತಹ ಈ ಒಂದು ಸಾಹಿತ್ಯ ಸಮ್ಮೇಳನ ಕುರಿತಾಗಿ ಮತ್ತೇನಾದ್ರೂ ವಿಶೇಷತೆ ಇದಾಗಿರ್ಲಿ ಅಥವಾ ಹಿಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರ್ಲಿ, ಅದ್ರ ಬಗ್ಗೆ ಏನಾದ್ರೂ ವಿಶೇಷವಾಗಿರುವಂತಹ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಸೊ ದಟ್ ಬೇರೆ ಎಲ್ಲ ವಿದ್ಯಾರ್ಥಿಗಳು ಅದನ್ನ ನೋಡ್ಲಿ. ಓಕೆ, ಸೊ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅನ್ಅಕಾಡೆಮಿ ಲೈವ್ KPSC ಅಂತ ಈ ಒಂದು ಚಾನೆಲ್ ನ ಹೆಸರು. ಓಕೆ, ಸೊ ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಅನ್ನು ಒತ್ತಿ, ಅದ್ರ ಜೊತೆಗೆ ವಿಡಿಯೋ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನಂತೆ ಬಹಳಷ್ಟು ಎಜುಕೇಟರ್ಸ್ ಕ್ಲಾಸ್ ಅನ್ನು ಮಾಡ್ತಾರೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಬೆಲ್ ಐಕನ್ ಅನ್ನು ಕೂಡ ಒತ್ತಿ. ಬೆಲ್ ಐಕನ್ ಅನ್ನ ಒತ್ತಿದ್ರೆ ಮುಂದೆ ಯಾವ್ದಾವ್ದು ಎಜುಕೇಟರ್, ಫಾರ್ ಎಕ್ಸಾಂಪಲ್ ನಾನು ಬೆಳಿಗ್ಗೆ ಕರೆಂಟ್ ಅಫೇರ್ಸ್ ತಗೊಂತೀನಿ, ಸೊ ಅದೇ ತರ ಬೇರೆ ಎಜುಕೇಟರ್ಸ್ ಕ್ಲಾಸ್ ಅನ್ನ ತಗೊಂಡಿರ್ತಾರೆ. ಸೊ ಅವೆಲ್ಲ ನೋಟಿಫಿಕೇಶನ್ ನಿಮಗೆ ಅದ್ರ ಜೊತೆಗೆ ಸಿಗುತ್ತೆ. ಓಕೆ, ಸೊ ಮತ್ತೊಮ್ಮೆ ನನ್ನ ರೆಫರಲ್ ಅನ್ನ ಹೇಳ್ತಿದ್ದೀನಿ, ವಿಶ್ವನಾಥ್ ಲೈವ್ ಅಂತ. ಈ ಒಂದು ರೆಫರಲ್ ಅನ್ನ ಬಳಸಿದ್ರೆ ಅನ್ಅಕಾಡೆಮಿ ಎಲ್ಲಾ ಕ್ಲಾಸ್ಗಳು ನಿಮ್ಗೆ ಏನಾಗುತ್ತೆ ಅಂದ್ರೆ, ಕರ್ನಾಟಕ PSC KPSC ಕ್ಯಾಟಗರಿ ಅದನ್ನ ನಾವು ಕರ್ನಾಟಕ
ಪಿ ಎಸ್ ಸಿ ಕ್ಯಾಟಗರಿ ಅಂತ ಕರಿತೀವಿ. ಈ ಒಂದು ಕ್ಯಾಟಗರಿಯಲ್ಲಿರುವಂತಹ ಎಲ್ಲಾ ಕ್ಲಾಸಸ್ ನಿಮಗೆ 10% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನಾನು ಪ್ರತಿ ದಿವಸ ಬೆಳಿಗ್ಗೆ 9 ಗಂಟೆಗೆ ಮಾಡುವಂತಹ ಪ್ರಚಲಿತ ಘಟನೆಗಳು ಕ್ಲಾಸ್ ನಲ್ಲಿ ಕಂಪ್ಲೀಟ್ ಆಗಿ ಒಂದು ಕವರೇಜ್ ಅನ್ನ ನಾನು ಕೊಡ್ತೀನಿ. ಓಕೆ, ಸೊ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಅನ್ನ ಒತ್ತಿ, ಮತ್ತು ಬಹಳ ಬೇರೆ ಇರುವಂತಹ ಬೇರೆ ಒಂದು ನಿಮ್ಮ ಮಿತ್ರರಾದಂತಹ ಸ್ಪರ್ಧಾರ್ಥಿ ಮಿತ್ರರೊಂದಿಗೆ ಹಂಚಿಕೊಳ್ಳಬೇಕಾದ್ರೆ ಏನ್ಮಾಡಿ, ಅದನ್ನ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಟೆಲಿಗ್ರಾಮ್ಗಳ ಮೂಲಕ ಈ ಒಂದು ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ. ಓಕೆ, ಸೊ ಮೊದಲೇ ಹೇಳ್ತೀನಿ, ಏನಾದ್ರೂ ಮತ್ತೆ ಹೆಚ್ಚಿನ ಒಂದು ಮಾಹಿತಿ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅದೇ ತರ ಏನಾದ್ರೂ ಡೌಟ್ಸ್, ಕ್ವೆರೀಸ್ ಇದ್ರೆ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಈ ಒಂದು ಸಂಡೇ ಸ್ಪೆಷಲ್ ವಾರಕ್ಕೊಂದು ವಿಷಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ಟಾಪಿಕ್ ನೊಂದಿಗೆ, ಓಕೆ, ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತಹ ಪ್ರಚಲಿತಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಪ್ರತಿ ದಿವಸ ಹೇಗಿದ್ರು ಬೆಳಿಗ್ಗೆ 9 ಗಂಟೆಗೆ ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಇದ್ದೀರಾ. ಸೊ ಅಲ್ಲಿನ ಸೋಮವಾರ ದಿವಸ ಅಂದ್ರೆ ನಾಳೆ ದಿವಸ 9 ಗಂಟೆಗೆ ಲೈವ್ ಸೆಷನ್ ಅಲ್ಲಿ ಸಿಗೋಣ. ಸೊ ಎಲ್ರಿಗೂ ಈ ಒಂದು ಮಾತನ್ನ ಹೇಳ್ತಾ ಈ ಕ್ಲಾಸ್ ಅನ್ನ